ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ಸಚಿವ ಜಾರಕಿಹೊಳಿ ಮತ್ತು ಯೋಗೇಶ್ವರ್ ಇಬ್ಬರೂ ಕೂಡ ಸಭೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ಸಚಿವರಾದ ಜಾರಕಿಹೊಳಿ ಮತ್ತು ಯೋಗೇಶ್ವರ್ ಸಭೆಯನ್ನು ನಡೆಸಿದ್ದಾರೆ. ಖಾತೆ ಹಂಚಿಕೆ ಭಿನ್ನಮತ ಬೆನ್ನಲ್ಲೇ ರೆಸಾರ್ಟ್ನಲ್ಲಿ ಇಬ್ಬರು ಸಚಿವರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದು ಈ ರೆಸಾರ್ಟ್ ಸಭೆಯಲ್ಲಿ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿಯೂ ಸಹ ಭಾಗಿಯಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಸಂಬಂಧ ರೆಸಾರ್ಟ್ನಲ್ಲಿ ಸಭೆ ನಡೆಸಿದ್ದೆ. ಸಭೆಯ ಬಗ್ಗೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಸ್ಪಷ್ಟನೆ ಇದು. ಯಾವುದೇ ಖಾತೆ ಹಂಚಿಕೆಯ ಭಿನ್ನಾಭಿಪ್ರಾಯಗಳಲ್ಲ ಇದು. ಬದಲಾಗಿ ನಾವು ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತಹ ಸಭೆಗಾಗಿ ರೆಸಾರ್ಟ್ ಸೇರಿದ್ವಿ ಅನ್ನುವಂತಹ ಸ್ಪಷ್ಟನೆಯನ್ನ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಮಲ್ಲೇಶ್ಪುರದಲ್ಲೆಲ್ಲ ನಮ್ಮ ಎತ್ತಿನಹೊಳೆ ಯಾತ್ರೆ ನೀರಾವರಿ ಬಗ್ಗೆ ಎಲ್ಲ ಸಮಗ್ರವಾಗಿ ವೀಕ್ಷಣೆ ಮಾಡಿದ್ವಿ. ಆಮೇಲೆ ಇವಾಗ ಮುಂಜಾನೆ ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರೆ ಏನು ಮಾಡೋದು, ಮುಂದೆ ಮಳೆಗಾಲಕ್ಕೆ ನೀರು ಕೊಡಬೇಕಂತ ಅದಕ್ಕೋಸ್ಕರ ಮೀಟಿಂಗ್ ಮಾಡಿದ್ದಾರೆ. ಎಲ್ಲಿ ಸರ್ ಮೀಟಿಂಗ್ ಆಗಿದ್ದು? ಮೀಟಿಂಗ್ ಇಲ್ಲ, ನಿನ್ನೆ ಅಲ್ಲಿ ಮಾಡಿದ್ರೆ ನಿನ್ನೆ ನೈಟ್ ಅಲ್ಲ, ಇಲ್ಲ ನಮ್ಮ ಆಫೀಸಲ್ಲಿ ಜಸ್ಟ್ ಮೀಟಿಂಗ್ ಮುಗಿದು ನಾನು ಹೇಳಿದೆ ಸರ್. ಆದರೆ ಇಲ್ಲಿ ಯಾರನ್ನ ಕೇಳಿದ್ರೆ ಅಧಿಕಾರಿಗಳು ನಮಗೆ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಮೀಟಿಂಗ್ ಇಲ್ಲ ಅಂತ ಹೇಳಿದ್ರು ಸರ್. ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲ ಡಿಪಾರ್ಟ್ಮೆಂಟ್ ನಿಮ್ಮ ಒಳಗಡೆ ಬರ್ತಾರೆ, ವೇಟ್ ಮಾಡಿ. ಜಿಲ್ಲಾಧಿಕಾರಿನ ಕೇಳಿದ್ರು ಯಾವುದೇ ರೀತಿ ಜಿಲ್ಲಾಧಿಕಾರಿ ಹೇಳಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಈಗ ಬರ್ತಾರೆ, ಸ್ವಲ್ಪ ವೇಟ್ ಮಾಡಿ ಬರ್ತಾರೆ. ಈಗ ಮೀಟಿಂಗ್ ಮಾಡಿದ್ರೆ ಏನಿಲ್ಲ, ಇಲ್ಲಿ ಹೆಂಗೆ ಎಲ್ಲ ಇದೆ ಸುಮ್ಮನೆ. ನೀವು ಭಾಳ ಕನ್ಫ್ಯೂಸ್ ಮಾಡಬೇಡಿ, ಏನೂ ಇದ್ರೆ ವಿಶೇಷ ಇಲ್ಲ. ಸರ್ ನಾವು ಕನ್ಫ್ಯೂಸ್ ಮಾಡ್ತಿಲ್ಲ, ಏನೋ ಭಾಳ ಯಾರಿಗೂ ಮಾಹಿತಿ ಇಲ್ಲ, ವಾರ್ತಾ ಇಲಾಖೆಗೂ ಮಾಹಿತಿ ಹೇಳಿಲ್ಲ. ನಾ ನಿನ್ನೆ ಇದೆ, ನಾವು ಇವತ್ತು ಮುಂಜಾನೆ ಒಂದು ತಾಸು ಮೀಟಿಂಗ್ ಮಾಡಿ ನಾವು ಇವತ್ತು ಹುಬ್ಳಿ ಮ್ಯಾರೇಜ್ ಇದೆ ಮ್ಯಾರೇಜ್ ಉಂಟಷ್ಟೇ. ಅಲ್ಲ ನೀವು ಮಾಡೋದು ಹೇಗಿದ್ರು ಕೂಡ ಅದು ಸರ್ ಸಾರ್ವಜನಿಕವಾದಂತ ಸಭೆ ಇರುತ್ತೆ. ಅಂದ್ರೆ ನಿಮ್ಮ ಸಾರ್ವಜನಿಕ ಸಭೆ ಇಲ್ಲ ಸ್ವಾಮಿ, ಡಿಪಾರ್ಟ್ಮೆಂಟ್ ಸಭೆ ನಿನ್ನೆ ನಡೆದಂತ ಕಾಮಗಾರಿ ಬಗ್ಗೆ ಎಲ್ಲೆಲ್ಲೋ ಸ್ಲೋ ಅದೇ ಹೇಗೆ ಮಾಡಬೇಕು ಈ ಮುಂದಿನ ದೂರಕ್ಕೆ ಮೀಟ್ ಆಗೋಸ್ಕರ ಮೀಟಿಂಗ್ ಮಾಡಿ ಅಷ್ಟೇ. ಬೇರೆ ಅದನ್ನ ಖಾಸಗಿ ರೆಸಾರ್ಟ್ ನಲ್ಲಿ ಮಾಡುವಂತ ಅವಶ್ಯಕತೆ ಇತ್ತ ಸರ್? ಖಾಸಗಿ ಎಲ್ಲಿರ್ಬೇಕು ಇದು ಖಾಸಗಿ ರೆಸಾರ್ಟ್ ನಲ್ಲಿ ಮಾಡುವಂತ ಅವಶ್ಯಕತೆ? ನಮ್ಮ ಎಸ್ ಎಂ ಕೃಷ್ಣ ಅವ್ರ ಹಳೆಯವ್ರದ್ದು ಮೊದಲಿನ ಸಂಬಂಧ ಇದೆ. ಸಿದ್ಧಾರ್ಥ ಅವರು ನಮ್ಮ ಒಳ್ಳೆ ಮಿತ್ರರು ಇಷ್ಟೇ. ಇನ್ನೂ ಬೇರೆ ನೀರಿಗೆ ಒಳ್ಳೆ ಚೋಟದ ಗಾಳಿ ಹೋಗಲಿಲ್ಲ. ಸಿದ್ಧಾರ್ಥ ಅವ್ರದ್ದು ಮೊದಲಿಂದ ನಮ್ಗೆ ಭಾಳ ಸಂಬಂಧ ಚೆನ್ನಾಗಿದೆ. ಎಸ್ ಎಂ ಕೃಷ್ಣ ನಮ್ಮ ರಾಜಗುರುಗಳು ಅವರು ಎಸ್ಟೇತಲ್ಲಿ. ಯಾರಿದ್ರು ಸರ್ ಸಚಿವರುಗಳು? ನಾನು ಯೋಗೇಶ್ವರ ಇದ್ರಲ್ಲಿ, ಅವರು ಮಹಿಳೆ ಅವರು ಬೇಲೂರು ತೆರಿಗೆ ಉದ್ದೀಕರಣಕ್ಕೆ ಮೊದಲೇ ಹೋದರು. ಜಾರಕಿಹೊಳಿ ಜೊತೆ ಯಾವುದೇ ರಾಜಕೀಯ ಸಭೆ ಇರಲಿಲ್ಲ. ನಮ್ಮ ನೂತನವಾಗಿ ಮಂತ್ರಿ ಆದಂಥ ಸನ್ಮಾನ್ಯ ಯೋಗೇಶ್ವರು, ಸಣ್ಣ ನೀರಾವರಿ ಮಂತ್ರಿಗಳು ಮತ್ತು ಬೃಹತ್ ನೀರಾವರಿ ಮಂತ್ರಿಗಳು ಜಾರಕಿಹೊಳಿ ಅವರು ಬಂದಿದ್ದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳಿತ್ತು, ಆ ಕುರಿತು ಚರ್ಚೆ ನಡೆಸಿದ್ದೀವಿ. ಬೇರೆ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತಿತ್ತು, ಅದು ಸಿಗಲಿಲ್ಲ. ಅದ್ರ ಬಗ್ಗೆ ಏನಾದರೂ ಮಾತುಕತೆ ಏನಾದರೂ? ಇಲ್ಲ ಇಲ್ಲ, ಅದು ಇಲ್ಲಿ ಅದಿಲ್ಲ ಅಪ್ರಸ್ತುತ. ಕ್ಷೇತ್ರಕ್ಕೆ ಬಂದಾಗ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮಾತಾಡಿದ್ದೀವಿ. ಖಾಸಗಿಯಾಗಿ ಸುಮಾರು ಒಂದೂವರೆ ಗಂಟೆ ಕಾಲ ಹೆಚ್ಚು ಮಾತಾಡಿ? ಇಲ್ಲ, ರಾಜಕೀಯವಾಗಿ ಏನೂ ಚರ್ಚೆ ಮಾಡಲಿಲ್ಲ, ಬರೀ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಈಗ ಖಾತೆ ಅಂದ್ರೆ ಇಲಾಖೆಗೆ ಸಂಬಂಧಿತ ವಿಚಾರವನ್ನ ಸಭೆ ನಡೆಸಲಿಕ್ಕೆ ರೆಸಾರ್ಟೇ ಸೇರ್ಬೇಕಾ? ನಿಜಕ್ಕೂ ಅವರು ಹೇಳ್ತಾ ಇರೋ ಹಾಗೆ ಯಾವುದೇ ಭಿನ್ನಮತ ಸಭೆ ಅಲ್ವಾ ಇದು? ಅಲ್ಲಿ ಅಭಿವೃದ್ಧಿ ಬಗ್ಗೆ ನಾವು ಸಭೆ ಮಾಡಿದ್ದು ಅಂತ ಈಗ ಅವರು ಮಾಧ್ಯಮಗಳಿಗೆ ಈಗ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಈಗ ಜಲಸಂಪನ್ಮೂಲ ಇಲಾಖೆ ಆಗ್ಬೋದು ಅಥವಾ ಬೇರೆ ವಿವಿಧ ಇಲಾಖೆಗಳಲ್ಲಿ ಅಭಿವೃದ್ಧಿ ಕುರಿತಂತೆ ಅವರು ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ಕೂರಿಸಿಕೊಂಡು ಬೆಂಗಳೂರಿನಲ್ಲೇ ಸಭೆ ಮಾಡಿದೆ, ಅದಕ್ಕೊಂದು ಅರ್ಥ ಇರೋದು. ಆದ್ರೆ ಹಾಸನಿಗೆ ಬಂದಂತ ರಮೇಶ್ ಜಾರಕಿಹೊಳಿ ಅವರು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಚಿಕ್ಕಮಗಳೂರು ರೆಸಾರ್ಟಿಗೆ ಬಂದು ರಾತ್ರೋರಾತ್ರಿ ಮೂಡಿಗೆರೆ ಏನೀಗ ಮೂರು ಬಾರಿ ನನಗೆ ಸಚಿವ ಸ್ಥಾನ ಬೇಕು ಅಂತ ಕೇಳ್ಕೊಂಡಿದ್ದಂತ ಕುಮಾರಸ್ವಾಮಿ ಅವರು ಸೇರ್ಕೊಂಡಂತೆ ಗೋಪಾಲಯ್ಯ ಆಗ್ಬೋದು ಮತ್ತೆ ಸಿಪಿ ಯೋಗೀಶ್ವರ್ ಅವರೆಲ್ಲರೂ ಒಂದೆಡೆ ಸೇರಿ ಅದು ರೆಸಾರ್ಟ್ ನಲ್ಲಿ ಸಭೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ನಡೀತಿರುವಂತ ಸಭೆ ಅಲ್ಲ. ಈಗ ಯಾರು ಅತೃಪ್ತರಿದ್ದಾರೆ ಮತ್ತೆ ನಮಗೆ ಇಂಥದೇ ಖಾತೆ ಬೇಕು ಅಂತ ಯಾರು ಒತ್ತಡ ಹಾಕ್ತಿದ್ದಾರೆ ಅವರೆಲ್ಲರೂ ಸೇರಿ ಮಾಡ್ತಿರುವಂತ ಇದು ಸಭೆ. ಈ ಸಭೆಗೂ ಅವರು ಹೇಳುವಂತ ಅಭಿವೃದ್ಧಿಯ ಒಂದು ಮಾತುಕತೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ದಿವ್ಯಾ, ಯಾರ್ಯಾರು ಸೇರ್ಕೊಂಡಿದ್ರು ಮೇಲ್ನೋಟಕ್ಕೆ? ಎಂಪಿ ಕುಮಾರಸ್ವಾಮಿ ಮತ್ತು ಜಾರಕಿಹೊಳಿ ಯೋಗೇಶ್ವರ್ ಕಂಡು ಬಂದ್ರು, ಉಳಿದಂತೆ ಬೇರೆ ಯಾರಾದ್ರೂ ಜಾಯ್ನ್ ಆಗಿದ್ರ ಈ ಸಭೆಗೆ? ಗೋಪಾಲಯ್ಯ ಒಬ್ರು ಇದ್ರು ಅಂದ್ರೆ ರಮೇಶ್ ಜಾರಕಿಹೊಳಿ, ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಮತ್ತೆ ಗೋಪಾಲಯ್ಯ, ಸಿಪಿ ಯೋಗೀಶ್ವರ್ ಇವ್ರು ನಾಲ್ಕು ಜನ ಇದ್ದಂತ ಒಂದು ಮಾಹಿತಿ ಇದ್ವಿ. ಅದೇ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಅವರು ಕೂಡ ಫಸ್ಟ್ ಮೊದಲನೇ ಬಾರಿ ಅಂದ್ರೆ ಸರ್ಕಾರ ರಚನೆಯಾಗಿ ಮೊದಲ ಬಾರಿ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರು ಸಹ ಹೋಗಿರ್ಲಿಲ್ಲ. ಈಗ ಮೊನ್ನೆ ಮೂರನೇ ಬಾರಿ ನಡೆದಂತ ಸಚಿವ ಸಂಪುಟ ವಿಸ್ತರಣೆ ಸಭೆಯಲ್ಲೂ ಕೂಡ ಅವರು ಹೋಗಿರ್ಲಿಲ್ಲ. ಅಂತಂದ್ರೆ ಪ್ರತಿ ಸಲನೂ ಕೂಡ ನಮ್ಗೆ ಯಡಿಯೂರಪ್ಪನವರು. ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.